ತುಕಾರಾಮ್ ಅಂತ ಏನು ದೊಡ್ಡ ರೌಡಿ ಅಲ್ಲ. ತುಕಾರಾಮಿಗೆ ಹೊಡಿಯೋ ಉದ್ದೇಶ ನಮಗೂ ಇರಲಿಲ್ಲ. ಹಿಂಗೆ ಎದುರಿಸೋ ರೌಡಿ ನಾವು ನೋಡ್ಬಿಡೋಣ ಅಂತೇಳಿ ಡಿಸೈಡ್ ಆದವ್ರು. ಅವಾಗ ಒಂದು ಎರಡು ಮೂರು ಸತಿ ಅಟ್ಯಾಕ್ ಆಯಿತು ಅಂದಮೇಲೆ ನಾವು ಮಾಡಿದ್ವಿ. ಎರಡು ಸತಿ ಅಟ್ಯಾಕ್ ಮಾಡಿ ನಾನೇ ಹೊಡೆದಿದ್ದೆ. ರೌಡಿಸಮ್ ಫೀಲ್ಡ್ ಮಾಡಬೇಕು, ನಮಗೇನು ಉದ್ದೇಶ ಅಲ್ಲ, ಎದುರಿಸ್ತಾ ಇರಲ್ಲ ನಾವು, ನಮಗೆ ಎದುರಿಸೋರಲ್ವಾ, ಅದು ಪ್ರತಿಭಟಿಸ್ತಿದ್ವಿ ನಾವು. ಒಂದಿನ ಏನಾಗತ್ತೆ ಅಂದರೆ ನಮ್ಮ ತಮ್ಮಂಗೂ ಹ್ಯಾಬಿಟ್ ಮಧ್ಯಗೂ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾರೆ. ಹೋದಾಗ ನಮಗೆ ಒಂದು 200 ರೂಪಾಯಿ ಕೊಡ್ತಾರೆ ಹುಷಾ ಆಟೋ ಖರ್ಚಿಗೆ, ಅದು ಇದು ಅಂತ 200 ರೂಪಾಯಿ. ನಮ್ಮ ಕಡೆಯಿಂದ ಒಬ್ಬರನ್ನ ಕಳಿಸ್ಕೊಡ್ತೀನಪ್ಪ ಜೊತೆಯಲ್ಲಿ ಅಂತ ಹೇಳಿದಾಗ ಒಂಥರ ಏನೋ ಕ್ರೇಜ್ ಅವರಿಗೆ, ಯುವಕರಿಗೆ ಒಂಥರ ಏನೋ ಒಂಥರ ಯೂರೋಯಿಸಮ್ ಥರ ಅವರು. ಹಾಂ, ಅಲ್ಲಿ ಮತ್ತೆ ಬದನೇಕಾಯಿ ಏನು ಇರಲ್ಲ ಅಲ್ಲಿ. ಹಾಂ, ಇದೇನೋ ನಾವು ಸ್ಕೋಪ್ ಕೊಟ್ಕೊಂಡು ನಮ್ಮ ಹೆಸರು ಫೋಕಸ್ ಮಾಡ್ಕೊಳಕ್ಕಲ್ಲ, ನಾವೆಲ್ಲ ಹೆಂಗೆ ಹಾಳಾದ್ವಿ, ಯಾಕೆ ಹಾಳಾದ್ವಿ, ಇವೆಲ್ಲದಿಂದ ದೂರ ಇರಲಿ ಈಗಿನ ಯುವಕರು ಅಂತ ಹೇಳಿ ಒಂದು ಮೆಸೇಜ್ ಹೋಗಲಿ ಅಂತೇಳಿ. ನಾನು ಎಸ್ಪೆಷಲಿ 4 ಜೈಲುಗಳು ನೋಡಿದವನು, ಒಂದು ಧಾರವಾಡ, ಒಂದು ಬಳ್ಳಾರಿ, ಒಂದು ಮೈಸೂರು, ಮತ್ತು ಶಿವಮೊಗ್ಗ. ಅಂತಾರಾಷ್ಟ್ರೀಯ ಮಟ್ಟದ ಡಾನ್ಗಳು ನಮಗೆ ಪರಿಚಯ. ಎಷ್ಟೆಷ್ಟೋ ಜನ ಇವತ್ತು ಒಳ್ಳೊಳ್ಳೆ ಮಿನಿಸ್ಟ್ರುಗಳಾಗ್ಯಾರೆ, ಇವತ್ತು ಯಾವ ದೇಶದಲ್ಲಿದ್ದಾರೋ ಗೊತ್ತಿಲ್ಲ. ನಮ್ಮ ಅಣ್ಣವರು ಹೆಬ್ಬೆಟ್ ಮಂಜಣ್ಣವರು. ಅವಾಗಿನ ಟೈಮಲ್ಲಿ ಪೊಲೀಸ್ನವರು ಕೆಲವು ಆಫೀಸರು, ಎಲ್ಲರೂ ಅಲ್ಲ, ಆ ಸ್ಟೇಷನ್ ಲಿಮಿಟ್ ಆಫೀಸರು ವಿರೋಧಿಗಳ ಜೊತೆಗೆ, ಅದೇ ನಮ್ಮ ವಿರೋಧಿಗಳ ಜೊತೆಗೆ ಯಾವ ಥರ ಇನ್ವಾಲ್ವ್ ಆಗಿದ್ರು ಅಂದರೆ, ಅವತ್ತು ಪೊಲೀಸು ಇಲಾಖೆ 100% ಕ್ರಿಮಿನಲ್ ಜೊತೆಗೆ ಇದ್ದರು. ಅವರ ಉದ್ದೇಶ ಒಂದೇ. ಅದಕ್ಕಿಂತ ಹಿಂದೆ ನಮಗೆ ಈ ಸಾಕ್ಷಿ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಜೈಲಿಗೆ ಹೋಗ್ಬಿಟ್ವಿ 2.5 ವರ್ಷ, ಏನಿಲ್ಲ, ಮನೆಯಿಂದ ಊಟ ಬರೋದು ಏನಿಲ್ಲ, ಯಾವ ದುಡ್ಡಿಗೋಸ್ಕರ ಮಾಡಿದ್ದಲ್ಲ ಇದು, ನಾವು ಯಾವುದನ್ನು ಯಾರು ಹೇಳಿದ್ದು. ಬಟ್ ಹಿಂದಿದ್ದರು ಕಾಣದ ಕೈಗಳು ಅಂತೇಳಿ ನಾವೇನು ಹೇಳ್ತೀವಲ್ಲ, ಮುಂದೆ ಕಾಣ್ತಾರವರು. ಸಾಕ್ಷಿಗಳನ್ನ ನಾವು ಇಟ್ಟಿದ್ದು ಬೆಂಚಣ್ಣನವರು ಅಂತೇಳಿ ಲಾಯರು, ಅವ್ರನ್ನ ಕೂಡ ಅವರು ಇರೋ ಬೆಂಚಣ್ಣನವರು ಅಲ್ಲಿ ತನಕ 1007 ಕೇಸು ಮರ್ಡರ್ ಕೇಸ್, ಕೊಲೆ ಕೇಸ್ಗಳನ್ನ ಗೆದ್ದಿರ್ತಾರೆ, ಸೋತೇ ಇರಲ್ಲ ಅಲ್ಲಿ ತನಕ ಕೇಸು. ಆ್ಯಕ್ಚುಲಿ ಗಿನ್ನಿಸ್ ರೆಕಾರ್ಡ್, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಅವ್ರದ್ದೊಂದು ಹೆಸರಿದೆ, ಸದಾಶಿವ್ ಬೆಂಚಣ್ಣನವರ್ ಬೆಳಗಾಂ. ಅವ್ರನ್ನ ಲಾಯರಾಗಿ ನಾವು ನಾನೊಬ್ಬನಿಗೆ ಅಪಾಯಿಂಟ್ ಮಾಡ್ಕೊಳ್ತೀವಿ, ನಾವು ಮಾತಾಡ್ಕೊಂಡು ತುಂಬ ಚೆನ್ನಾಗಿ ಆ ಕೋರ್ಟಲ್ಲಿ 1000 ಜನ ಬರೋರು, ಅವ್ರ ಆರ್ಗ್ಯುಮೆಂಟ್ ಕೇಳೋದಾಗಲಿ ಕ್ರಾಸ್ ಎಕ್ಸಾಮಿನೇಷನ್ ಕೇಳಾಗ 1000 ಜನ ವಕೀಲರುಗಳು ಅಂತ ಹಾಗೆ ಕೋರ್ಟ್ ಅಂತೂ ಫುಲ್ ಇರೋದು ಯಾವಾಗಲೂ ಆ ಸೀಸನಲ್ಲಿ 2001-2000 ಎಂಡಿಂಗ್ ಒಳಗೆ. ಅವ್ರನ್ನೂ ಕಿಡ್ನಾಪ್ ಮಾಡೋಣ ಅಂತೇಳಿ ನೋಡಿದ್ರು ಇವರು. ಆ ಅಪ್ಪನಿಗೆ ಆವಾಗಲೇ 75 ವರ್ಷ, ಹಣ್ಣು ಮುದುಕ ಆಯಪ್ಪ, ದೇವ್ರ ಥರ ಬಂದರು ನಮ್ಮ ಜೀವನದಲ್ಲಿ. ಅದಕ್ಕೆ ನಮಗೆಲ್ಲ ಅವರೆಲ್ಲ ಸ್ಫೂರ್ತಿ ನಮಗೆ ಫೀಲ್ಡ್ ಬಿಡಬೇಕು, ಯಾಕಂದರೆ ಒಂದು ಲೈಫ್ ಆಗಂಥದ್ದು ಇಷ್ಟೆಲ್ಲ ಇದು ಮಾಡಿದಾಗ ನಮಗೊಂದು ಬಿಡುಗಡೆ ಆಯಿತು. ರತ್ನಕಲ ಅಂತೇಳಿ ಜಡ್ಜು ಅವರೇ ಬಿಡುಗಡೆ ಮಾಡಿದ್ರು ಕೇಸ್, ಬಲವಂತದಿಂದ ಸಾಕ್ಷಿ ಹೇಳಿಸ್ರು, ಎಲ್ಲ ಆದರೂ ಕೋರ್ಟಲ್ಲಿ ತೀರ್ಪು ಬರುತ್ತೆ ನಮ್ಮಂತೇಳಿ ಬಿಡುಗಡೆ, ಯಾಕಂದರೆ ಅಷ್ಟು ಲೂಪಲ್ಸ್ ಇದ್ವು. ಎಲ್ಲ ಆದಮೇಲೆ ನಾವು ನಿರ್ಧಾರ ಮಾಡಿದೆ ಇನ್ನೆಲ್ಲ ಯಾಕೆ ನಮ್ಗೆ ಇಲ್ಲೇ ಇದಾಯ್ತಲ್ಲ, ನಮಗೆ ನಾವು ಇಡೀ ಅವಾಗ 4 ವರ್ಷ 10 ದಿನ ಇದ್ದೆ ನಾನು, ಕೇಸ್ 2.5 ವರ್ಷಕ್ಕೆ ಹೋಗುತ್ತೆ. ಬಟ್ ಆಮೇಲೆ 4-5 ಕೇಸ್ಗಳು ನನಗೆ ನನ್ನ ಮೇಲೆ ಒಳಗಡೆ ಇದ್ದಾಗೆ ರಾಬ್ರಿ ಮಾಡಿಸ್ದೆ ಅಂತೇಳಿ ಸುಳ್ಳು ಕೇಸು, ಆ ಕೇಸು, ಈ ಕೇಸು ಅಂತೇಳಿ 3-4 ಹಾಕಿ ನನಗೆ ಮೈಸೂರು ಜೈಲಿಗೆ ಇಡೀ ಟೀಮ್ 1-2-3 ಕಡೆ ಬೇರೆ ಕಡೆ ಹಾಕಿ ಕಳಿಸ್ತಾರೆ. ನಮಗೆ ಅಲ್ಲಿ ಮೈಸೂರು ಜೈಲಲ್ಲಿ ನಿಜವಾಗ್ಲೂ ಜೈಲು ಅಂದರೆ ಹಿಂಗಿರತ್ತಾ, ಆ ಥರ ಸ್ಟ್ರಿಕ್ಟು ಪನಿಷ್ಮೆಂಟ್ ಜೈಲು ಅವಾಗ ಆ ಸಂದರ್ಭದಲ್ಲಿ. ಈಗ ಹೆಂಗಿದೆಯೋ ಗೊತ್ತಿಲ್ಲ, ಈಗಲೂ ಇದ್ದಾರೆ ಅವರು ಇರೋ ಅಪರಾಧಿಗಳು, ಆರೋಪಿಗಳು ಎಲ್ಲನೂ. ಹಾಂ, ಅಂದರೆ ಯಾವ ಥರ ಸ್ಟ್ರಿಕ್ಟ್ ಅಂದರೆ ಅವಾಗ ಅಷ್ಟು ಸ್ಟ್ರಿಕ್ಟು. ನಾವಿಲ್ಲಿ ಒಂದು ಏನು ಗೊತ್ತವ, ಆ ಜಡ್ಜ್ಮೆಂಟ್ ಆಗಿದ್ದ ದಿನ ಎಷ್ಟು ಇಡೀ ರೌಡಿಸಮ್ ಫೀಲ್ಡು ನಮ್ಮ ಜಡ್ಜ್ಮೆಂಟಿಗೆ ಕುತೂಹಲದಿಂದ ಕಾಯೋರು. ಆ ಥರ ಕೇಸ್ ಅದು. ತುಕಾರಾಮ್ ಅಂತ ಏನು ದೊಡ್ಡ ರೌಡಿ ಅಲ್ಲ, ತುಕಾರಾಮಿಗೆ ಹೊಡಿಯೋ ಉದ್ದೇಶ ನಮಗೂ ಇರಲಿಲ್ಲ. ನನಗೆ 1996ನೇ ಇಲ್ಲೆಲ್ಲ ಹಾಳಾಗ್ತಿದ್ದೀನಿ, 2ನೇ ಸತಿ ನನಗೆ ಅಟೆಂಡೆನ್ಸ್ ಸಿಗದೇ ಇದ್ದಾಗ ನಮ್ಮ ತಂದೆ ತಾಯಿಯವ್ರು ಏನು ಮಾಡಿದ್ರು ಅಂದರೆ, ನೀನು ಇಲ್ಲಿ ಇರಲೇಬೇಡ, ನೀನು ಹೋಗಿ ಆಂಧ್ರ ಕಳಿಸ್ಬಿಟ್ರು. ನನಗೆ ಆಂಧ್ರ ಕಳಿಸಿ ಅಲ್ಲಿ ಇಂಟರ್ಮೀಡಿಯೇಟ್ ಪಾಸ್ ಆದೆ ನಾನು, ಎಕ್ಸಾಮ್ ತೊಗೊಂಡು ಇಲ್ಲಿ ಪಿ ಯು ಸಿ ಅಂತಾರಲ್ಲ ಅಲ್ಲಿ ಇಂಟರ್ಮೀಡಿಯೇಟು ಅಲ್ಲಿ ಪಾಸ್ ಆದೆ, ಡಿಗ್ರಿಗೆ ಜಾಯ್ನ್ ಆದೆ. ನೆಮ್ಮದಿಯಾಗಿದ್ದೆ ಅಲ್ಲೂ, ಡಿಗ್ರಿ ಫೈನಲ್ ಇಯರ್ ಎಕ್ಸಾಮು ಬರೆದೆ,
ರಿಸಲ್ಟ್ ಇವತ್ತಿಗೂ ನೋಡಕ್ಕೆ ಹೋಗಿಲ್ಲ ಯಾಕಂದ್ರೆ ನಾನು ಒಬ್ಬ ಒಳ್ಳೆ ಸ್ಟೂಡೆಂಟ್ ಅದರಲ್ಲೇನಿಲ್ಲ ಆ ರಿಸಲ್ಟ್ ಬರೋಕ್ಕಿಂತ ಒಂದು ಎರಡು ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಮೂರು ಜನ ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ ನನ್ನ ಹತ್ರಕ್ಕೆ ಆಂಧ್ರಕ್ಕೆ ಅದರಲ್ಲಿ ಪೃಥ್ವಿರಾಜ್ ನನ್ನ ತಮ್ಮ ಕರ್ಕೊಂಬರ್ತಾನೆ ಅದು ನಾನು ಇರೋದು ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿರೋದು ನಾನು ಆ ಮೂರು ವರ್ಷದೊಳಗೆ ಇಲ್ಲಿದ್ದಾಗೆ ಒಂದೆರಡು ಸುಳ್ಕೇಸು ನಾನು ಅಲ್ಲಿದ್ರೂ ಇಲ್ಲಿ ಸುಳ್ಕೇ ಸಾಕಿದ್ರು ಯಾರ್ಯಾರೋ ಗಲಾಟೆ ಮಾಡೋದು ಏ ಅವನು ಮೊಟ್ಟೆ ಸತೀಶನ್ ಹುಡುಗ ಪೊಲೀಸ್ನವರು ನನ್ನೂ ಕೇಸಲ್ಲಿ ಸೇರಿಸೋರು ಒಂದು ಎರಡು ಮೂರು ಅದೆಲ್ಲ ನನಗೆ ಯಾವಾಗ ಗೊತ್ತಾಯ್ತಂದರೆ 1999 ನಾನು ಬಂದು ತುಕಾರಾಮ್ ಕೇಸಲ್ಲಿ ನಾನೇ ಪ್ರೊಡ್ಯೂಸ್ ಆಗಿ ದೊರೆಸ್ವಾಮಿ ನಾಯಕ್ ಎಸ್ ಪಿ ಇರ್ತಾರವರು ಆಗಿ ಜೈಲಿಗೆ ಹೋಗ್ತೀನಿಲ್ಲ ಶಿವಮೊಗ್ಗ ಜೈಲಿಗೆ ಆವಾಗ ಆ ಮೂರು ನಾಲ್ಕು ಕೇಸಿನ ಬಾಡಿ ವಾರೆಂಟ್ಗಳು ಬರ್ತವೆ ಅಯ್ಯೋ ಇಷ್ಟೆಲ್ಲ ಕೇಸ್ ನನಗೆ ಹಾಕ್ಯಾರ ಅಂತೇಳಿ ಅವಾಗ ಗೊತ್ತಾಗಿರೋದು ನನಗೂ ಅವಾಗೆಲ್ಲ ಮೊಬೈಲ್ ಕಮ್ಯುನಿಕೇಶನ್ ಏನೂ ಇರಲಿಲ್ಲಲ್ಲ ಒಂದೇ ಒಂದು ಲ್ಯಾಂಡ್ ಫೋನ್ ಇರೋದು ಜೈಲಲ್ಲಿದ್ದಾಗ ಬಾಡಿ ವಾರೆಂಟ್ ಜೈಲಲ್ಲಿ ಬಂದಮೇಲೆ 95, 96, 97 ಯಾವುದಾದ್ರೂ ಗಲಾಟೆಗಳು ಯಾರ್ಯಾರೋ ಮಾಡಿದ್ದು ನನ್ನ ಸಹಚಾರರು ಅಂತೇಳಿ ನನಗೂ ಕೇಸಲ್ಲಿ ಹಾಕಿ ಯಾರೋ ಮಾಡಿದ್ದು ಅವಾಗ ಹಾಕಿ ಅದೆಲ್ಲ 99 ಬಂದವು ಮೂರು ಜನ ವ್ಯಕ್ತಿಗಳು ಬರ್ತಾರೆ ಆಂಧ್ರಕ್ಕೆ ನಾನು ಕರ್ಕೊಂಬಂದು ಡಿಗ್ರಿ ಓದಬೇಕಾರೆ ನಾನು ಅಂತ ಹೇಳ್ತೀನಿ ಅದರಲ್ಲಿ ನನ್ನ ತಮ್ಮ ಕರ್ಕೊಂಬರೋದು ಅವ್ರ ಜೊತೆಗೆ ಬಂದ ಎರಡು ವ್ಯಕ್ತಿಗಳು ಇನ್ನೊಬ್ರು ಅಂದರೆ ಒಬ್ಬ ಹೆಬ್ಬೆಟ್ ಮಂಜ ಮತ್ತು ಕೊಕ್ರೇಶಮ್ಮ ಅಂಥೇಳಿ ಮೂರು ಜನ ಅವ್ರು ಬರೋದಕ್ಕೂ ಕಾರಣ ಇತ್ತು ಅಲ್ಲಿ ಬಂದು ಇಲ್ಲಿ ಅವ್ರದ್ದು ಸಣ್ಣ ಪುಟ್ಟಗಳು ನಾನು 4 ವರ್ಷ ಇದ್ದನಲ್ಲ ನಾನು ಇಲ್ಲಿ ಗೊತ್ತಿಲ್ಲದಂಗೆ ನಾನು ಆ ಕಡೆ ಈ ಕಡೆ ಯಾವಾಗಲೂ ಅವರು ಯಾರೂ ಬಂದೂ ಇಲ್ಲ 4 ವರ್ಷ ಅಲ್ಲಿ ನಮ್ಮ ನೆಂಟರು ಮನೆಗೆ ಬಿಟ್ಟಿದ್ರು 4 ವರ್ಷ ಬರದೇ ಇದ್ದಾಗ ಇವರೇ ಅಡ್ರೆಸ್ ಗೊತ್ತಿತ್ತಲ್ಲ ಪೃಥ್ವಿಗೆ ಹೆಂಗೂ ಅವನಿಗೆ ವಯಸ್ಸು ಈ 4 ವರ್ಷದೊಳಗೆ ಹೆಬ್ಬೆಟ್ ಮಂಜ ಅಂತೇಳಿ ಯಾರೇ ಗೊತ್ತಿಲ್ಲ ನನಗೆ ಅಲ್ಲಿ ಗೊತ್ತಾಗಿದ್ದು ನನಗೆ ನಿಮ್ಮೂರಿಗೆ ಬಂದಾಗ ಹಾಂ ಹೆಬ್ಬೆಟ್ ಮಂಜ ಅದಕ್ಕಿಂತ ಮುಂಚೆ ಒಂದೊಂದು ಸತಿ ಯಾವಾಗಲೂ ನೋಡಬೇಕಾರೆ ಯಾಕಂದರೆ ಅವನು ಆ್ಯಕ್ಚುಲಿ ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸು ನನ್ನ ಪೃಥ್ವಿ ಫ್ರೆಂಡ್ಸ್ ಅಸೋಸಿಯೇಟ್ಸ್ ಈ 4 ವರ್ಷದೊಳಗೆ ಅವನು ಎಕ್ಕುಟ್ಟು ಹೋಗಿದ್ದ ನಾವು ಇಲ್ಲಿ ಬಂದಮೇಲೆ ಅವನಂತೂ ಪೂರ್ತಿ ಎಕ್ಕುಟ್ಟು ಹೋದ ಅವನು ಎಲ್ಲರ ಜೊತೆ ಸೇರ್ಕೊಂಡು ಎಲ್ಲರೂ ಒಳ್ಳೆ ಹುಡುಗ್ರೆ ಬೆಟ್ ಮಂಜನು ಹಾಂ ಅವನು ಫುಟ್ಬಾಲ್ ಆಡ್ಕೊಂಡಿರೋನು ಜೊತೆಯಲ್ಲಿ ಇವ್ರ ಜೊತೆಗೆಲ್ಲನೂ ಎಲ್ಲನೂ ಕೆಲವರೆಲ್ಲ ಆಟೋ ಓಡಿಸ್ಕೊಂಡಿದ್ದವರು ಎಲ್ಲರೂ ಚೆನ್ನಾಗಿದ್ದರು ಬಟ್ ಸಹವಾಸಗಳು ಹಂಗಿದ್ವು ನಾನು 96 ನಾನು ಇಲ್ಲಿಂದ ಹೋದ್ನಲ್ಲ ಅವಾಗಿದ್ದವರೆಲ್ಲ ಅವರಿಗೆಲ್ಲ ಸಣ್ಣ ಸಣ್ಣ ಹುಡುಗರು ಎದುರಿಸೋರು ಅವರಿಗೆ ಕೆಲವರು ಹುಡುಗಳೆಲ್ಲ ತುಕಾರಾಮಿಗೂ ನಮಗೂ ಆ್ಯಕ್ಚುಲಿ ಏನೂ ಇರಲಿಲ್ಲ ಆಟೋ ಚಂದ್ರಿ ಅಂತೇಳಿ ವಿನಮ್ನರದಲ್ಲಿದ್ದ ಒಬ್ಬ ಆಗಿನ ಕಾಲದಲ್ಲಿ ಒಳ್ಳೆ ಫೈಟರ್ ಆಟೋ ಓಡಿಸೋನು ಅವನಿಗೂ ನನಗೂ ಆ್ಯಕ್ಚುಲಿ ಕ್ಲಾಶಸ್ ಆಗಿದ್ವು ಕಾಲೇಜ್ ಡೇಸಲ್ಲಿ ಆ ರೌಡಿಗೂ ನಾನಿನ್ನು ರೌಡಿ ಅಲ್ಲ ಅವಾಗ ಅಡ್ದಾರಿಗೆ ಬಿದ್ದು ರೌಡಿಗಳಿಗೆ ಹಿಂಗೆ ಎದುರಿಸೋ ರೌಡಿ ನಾವು ನೋಡ್ಬಿಡೋಣ ಅಂತೇಳಿ ಡಿಸೈಡ್ ಆದವ್ರು ಅವಾಗ ಒಂದು 2-3 ಸತಿ ಅಟ್ಯಾಕ್ ಆಯಿತು ಅಂದಮೇಲೆ ನಾವು ಮಾಡಿದ್ವಿ 2 ಸತಿ ಅಟ್ಯಾಕ್ ಮಾಡಿ ನಾನೇ ಹೊಡೆದಿದ್ದೆ ಅವ್ರೇನು ಮಾಡೋರು ಬೇರೆಯವ್ರಿಗೆ ಹೊಡೆಯೋರು ನಾವು ಹೊಡೆದಾದ್ಮೇಲೆ ನಾವೊಂದು ಜಾಗ ಖಾಲಿ ಮಾಡಿ ಹೋದ್ಮೇಲೆ ಒಂದು ಹತ್ತಲಾಗೆ 2-3 ತಿಂಗಳು ಎಲ್ಲ ಹೊರಗಡೆ ಇದ್ದಾಗ ಅವ್ರೇನು ಮಾಡೋ ಯಾರ ಪಾಪಿ ಪ್ರದೇಶಗಳು ಕರ್ಕೊಂಡು ಹೊಡೆಯೋರು ಅಂಥದ್ರಲ್ಲಿ ಹೆಬ್ಬೆಟ್ ಮಂಜಂಗೆ ಹೊಡೆದಿದ್ದಾರೆ ಕರ್ಕೊಂಡೋಗಿ ಆ ಟೈಮಲ್ಲಿ ಮುಟ್ಟಿ ಎಲ್ಲ ಕೂರಿಸ್ಕೊಂಡಿದ್ದಾರೆ ನನ್ನ ತಮ್ಮನಿಗೂ ಇವೆಲ್ಲ ಆಗಿದ್ದಾವೆ ಇವ್ರು ಒಂದಿನ ನಾನು ಡಿಗ್ರಿ ಓದಬೇಕಾದ್ರೆ ಬರ್ತೀನಿ ಎಲ್ಲ ಹೇಳ್ಕೊಳ್ತಾರೆ ಹಿಂಗೆಲ್ಲ ಮಾಡ್ತಾರೆ ಹಿಂಗೆ ಹಿಂಗೆ ಅಂತೇಳಿ ನಂದು ಎಕ್ಸಾಮ್ ಆಯ್ತಲ್ಲ ಅಂತೇಳಿ ನಾನು ಬಂದೆ ಇಲ್ಲಿ ಹೇಳ್ದೆ ಕೇಳಿದೆ ಇಲ್ಲೂ ಹಿಂಗೆ ಬರ್ತೀನಿ ಊರಿಗೆ ಹೋಗಿ ಬರ್ತೀನಿ ಅಂತೇಳಿ ಏನೇನೋ ಸುಳ್ಳು ಹೇಳಿ ಅವ್ರ ಹತ್ರನೂ ದುಡ್ಡು ಇಸ್ಕೊಂಡು ಬಸ್ ಹತ್ಕೊಂಡು ನಾನು ಇವ್ರ ಜೊತೆಗೆ ಹೋಗಲ್ಲ ಇವ್ರು ಹೋದ್ಮೇಲೆ 1 ತಿಂಗಳು 2 ತಿಂಗಳು ಬಿಟ್ಟು ನಾನು ಹೋಗ್ತೀನಿ 1998 ಅದು 98 ಮತ್ತೆ ಹೋಗ್ತೀವಿ ಮತ್ತೊಂದು ರೌಂಡ್ ಗಲಾಟೆ ಆಗತ್ತೆ ನಮಗೂ ಅವ್ರಿಗೂ ಕ್ಲಾಶಸ್ ಆಗುತ್ತೆ ಅವಾಗ ಎಲ್ಲರೂ ನನ್ನ ಜೊತೆಗೆ ಇರ್ತಾರೆ ಒಂದು ಟೀಮ್ ಅದಕ್ಕಿಂತ ಮುಂಚೆ ಇವ್ರು ಯಾರೂ ಇಲ್ಲ ಫೀಲ್ಡಲ್ಲಿ ನನ್ನ ಜೊತೆಗೆ ಅದಕ್ಕಿಂತ ಮುಂಚೆ ಫೀಲ್ಡಲ್ಲ ಅದೊಂಥರ ರೌಡಿಸಮ್ ಫೀಲ್ಡ್ ಮಾಡಬೇಕು ನಮಗೇನು ಉದ್ದೇಶ ಅಲ್ಲ ಎದುರಿಸ್ತಾ ಇರಲ್ಲ ನಾವು ನಮಗೆ ಎದುರಿಸೋರಲ್ವ ಅದು ಪ್ರತಿಭಟಿಸ್ತಿದ್ವಿ ನಾವು ಅದು ಆಮೇಲೆ ರೌಡಿಸಮ್ ಫೀಲ್ಡಿಗೆ ಹಾಗೆ ನಮಗೆ ಹೇಳ್ಕೊಂಡೋಗಿದ್ದದೆಲ್ಲ ಮತ್ತೆ ಹೊಡಿತೀವಿ ಅವನಿಗೆ ಚಂದ್ರಿಗೆ ಹೊಡೆದಾಗ ಅವನು ತಪ್ಪಿಸ್ಕೊಳ್ತಾನೆ ಅವಾಗ ಒಂದು 2 ತಿಂಗಳಂತೂ ನಿರಂತರವಾಗಿ 1998 ಡಿಸೆಂಬರ್ ತಿಂಗಳಲ್ಲಿ ನಾನು ಇಲ್ಲಿಂದ ಹೋಗ್ತೀನಿ
ಮತ್ತೆ ವಾಪಸ್ ಎರಡು ತಿಂಗಳಿಗೆ ಮತ್ತೆ ಗಲಾಟೆ ಮಾಡಿ ಬರ್ತೀನಿ ಮತ್ತೆ ಹೋಗ್ತೀನಿ. ಒಂದು ಎರಡು ತಿಂಗಳು ನಿರಂತರವಾಗಿ ಶಿವಮೊಗ್ಗದಲ್ಲಿ ನಮಗೂ ಅವ್ರಿಗೂ ಗ್ಯಾಂಗ್ ವಾರ್ಸ್ ಎರಡು ತಿಂಗಳು ನಿರಂತರವಾಗಿ ಪ್ರತಿ ದಿನಾನು. ಎಷ್ಟನೇ ಇಸ್ವಿಯಲ್ಲಿ? 98ನೇ ಇಸ್ವಿಯಿಂದ 99 ಜುಲೈ ತನಕನು. ಅಷ್ಟೊತ್ತಿಗೆ ಅಲ್ಲೇ ರೌಡಿಸಮ್ ಫೀಲ್ಡಲ್ಲಿ ಒಂದು ಲವಕುಶ್ ಅವರೆಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಾರೆ. ರೌಡಿಸಮ್ ಫೀಲ್ಡಲ್ಲಿ ದೊಡ್ಡ ಎಂಟ್ರಿ ಅಷ್ಟೊತ್ತಿಗೆ ಅವರೆಲ್ಲ ಬಳ್ಳಾರಿ ಜೈಲು ಅದು ಇದು ಅಂತೇಳಿ ಎಲ್ಲ ಇದ್ದವರು ಅವರು. ಅಷ್ಟೊತ್ತಿಗೆ ಬಾಂಡ್ಲಿ ಸೀನನು ನಾನು ಏನು 95ನೇ ಇಸ್ವಿಯಲ್ಲಿ ಬಾಂಡ್ಲಿ ಸೀನಾ ಪರಿಚಯ ಆಗಿರ್ತಾನೆ. ಅವನು ಊರು ಬಿಟ್ಟು ಅವ್ರಿಗೂ ಅವ್ರಿಗೂ ಕ್ಲಾಶಸ್ ಅಲ್ಲಿ ಅವ್ರದ್ದು ಒಂದು ಎರಡು ಮೂರು ಗ್ಯಾಂಗ್ ವಾರ್ಸ್ ಆಗಿರ್ತವೆ. 96ರಲ್ಲಿ ನಾನು ಒಂದು ಗ್ಯಾಂಗ್ ವಾರ್ ಸೀನವ್ರ ಜೊತೆಗಿರ್ತೀವಿ. ಅವ್ರಿಗೆ ಅಟ್ಯಾಕ್ ಮಾಡಬೇಕಂತ ಹೇಳಿ ಅವ್ರ ಜೊತೆಗೆ ಅವಾಗ ಒಂದು ಟೀಮ್ ದೊಡ್ಡ ಟೀಮು. ಇವತ್ತು ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಅವರೆಲ್ಲ. ಅದಾದಮೇಲೆ ನಾನು ಬರೋ ಅಷ್ಟೊತ್ತಿಗೆ ಬಾಂಡ್ಲಿ ಸೀನಾ ಲವಕುಶ್ ಅವರಿಗೆಲ್ಲ ಎದುರ್ಕೊಂಡು ಶಿವಮೊಗ್ಗ ಬಿಟ್ಟು ಹೋಗಿರ್ತಾನೆ ಹೊರಗೆ. ಅವನಿಗೂ ಯಾರು ಇಲ್ದಂಗೆ ಆಗ್ತಾರೆ. ಹಾಂ, ಅವನು ಪುರಾತನ ರೌಡಿಗಳು ಒಚ್ಚಿ ಮತ್ತು ಅವರು ಇವ್ರ ಜೊತೆಗೆ ಎಲ್ಲ ಸೇರ್ಕೊಂಡು ಕೆಲವ್ರು ರಾಬ್ರಿ ಕೇಸಲ್ಲೆಲ್ಲನೂ ಮಾಡ್ತಾರೆ ಮಾಡಿದ್ದಾರೆ ಮಾಡಿ ಜೈಲು ಸೇರ್ಕೊಂಡು ಅವ್ನು ಜೈಲಿಂದ ಬಿಡುಗಡೆ ಆದಮೇಲೆ ಹೋಗ್ತಾರೆ. ಒಂದು ಎರಡು ಮೂರು ಅಟೆಂಪ್ಟ್ ಆಗಿರ್ತಾವೆ ಅವ್ರಿಗೂ ಅವ್ರಿಗೂ ಬಾಂಡ್ಲಿ ಸೀನಾ ಮತ್ತು ಲವ್ ಕುಶ್ ಅವ್ರಿಗೂ. ಆ ಟೈಮಲ್ಲಿ ನಾನು ಮತ್ತೆ ಪುನಃ ಆಂಧ್ರದಿಂದ ಬರ್ತೀನಲ್ಲ 99ನೇ ಇಸ್ವಿ ಎರಡನೇ ಟೈಮು. ಅವಾಗ ಲವ ಕುಶಾನು ಜೈಲಲ್ಲೇ ಇರ್ತಾರೆ. ನನಗೂ ಒಳ್ಳೆಯ ಸ್ನೇಹಿತರೆ. ಹಿಂದಾಗಿದ್ದೆಲ್ಲ ಮರ್ತೀವಿ ನಮಗೆ ಅದಕ್ಕೆ ನಮಗೂ ನಿಮಗೂ ಏನಿಲ್ಲ. ಏನು ವೈರತ್ವ ಏನು ಹುಡ್ತಾ ಏನು ಹಿಡ್ಕೊಂಬಂದಿಲ್ಲ. ಹಾಂ, ಎಲ್ಲ ಮಾತುಕತೆ ಎಲ್ಲ ಆಯ್ತು. ಜೈಲಾಗಿ ಇರ್ತಾರವ ಕುಶ. ಲವ ಅಂತೂ ಒಂದು ಕೇಸ್ ಅಪ್ಸ್ಕ್ಯಾಂಡಿಂಗೆ ಇರ್ತಾನೆ ಅವನು, ಭೂಗತವಾಗಿ ಇರ್ತಾನೆ. ಅವ್ರಿಗೂ ನಿಮಗೂ ಮುಂಚೆ ಏನಾದರೂ ಇತ್ತ? ಏನು ಯಾವತ್ತೂ ಇರಲಿಲ್ಲ. ಇವರೆಲ್ಲ ಅವರ ಅಸೋಸಿಯೇಟ್ಸು. ಯಾರು? ತಮಿಳ್ ಕುಮಾರ್ ಆಗಿರಲಿ, ಉಳಿದವರೆಲ್ಲ ಅವ್ರ ಅಸೋಸಿಯೇಟ್ಸು. ಕುಶನ್ ಲವ ಮತ್ತು ಕುಶನ್ ಅಸೋಸಿಯೇಟ್ಸ್ ಅವರು. ಆ ಹಿಂದೆ ಕುಮಾರ್ ತಮಿಳ್ ಕುಮಾರನು ಒಂದು ಕೊಂಡರಾಮ ಅಂತ ಹೇಳಿ ಒಂದು ಮರ್ಡರ್ ಕೇಸಲ್ಲಿ ಆಗ್ತಾನೆ ಬಿಡುಗಡೆ ಆಗಿ ಬಂದಿರ್ತಾನೆ. ಹೆಬ್ಬೆಟ್ ಮಂಜ ಏನು ಮಾಡ್ತಾನೆ ಅಂದರೆ ನಾನು ಬರೋಕ್ಕಿಂತ ಮುಂಚೆ ಅವನ ಹತ್ರ ಹೋಗಿ ಮಾತಾಡ್ಕೊಂಬಂದಿರ್ತಾರೆ, ನಿಮಗೂ ಹಿಂಗಾಗಿದೆ. ಅಲ್ಲಿ ಥ್ರೆಟ್ ಆಗ್ತಾ ಇತ್ತಲ್ಲ ಇಲ್ಲಿ ಚಂದ್ರಿದು ಆಟೋ ಚಂದ್ರಿದು ಇವೆಲ್ಲನೂ ಆಗ ಬೇಕಾದ್ರೆ ಡೈಲಿ ಗಲಾಟೆ. ಡೈಲಿ ಒಂದು ದಿನ ಬಿಟ್ಟು ಒಂದು ದಿನ ಅವರು ನಮಗೆ ಹುಡುಕೋರು ನಾವು ಅವ್ರಿಗೆ ಹುಡುಕ್ತಿದ್ವಿ. ಗಲಾಟೆಗಳೇ ಗಲಾಟೆ. ಅವಾಗ ಪೊಲೀಸೆಲ್ಲ ಇಷ್ಟು ಬಿಗಿ ಎಲ್ಲ ಇರಲಿಲ್ಲ. ಪೊಲೀಸೆಲ್ಲ ಬಿಗಿ ಅಂದರೆ ಅವಾಗಿಂದ ಜಮಾನೇ ಆ ಥರ ಇತ್ತು. ಹಾಂ, ವೈಟು ರೌಡಿಗಳು ಅಂತೇಳಿ ಮೋಸ ಇರಲಿಲ್ಲ. ಏನಿದ್ರೆ ಅದರ ಬದ್ರ ಮೆಸೇಜರ್ಸ್ ಮೂಲಕ ಜಗಳಗಳು ಹಿಂಗೆ ಹಂಗೆ ಅಂತೇಳಿ ಅವ್ರು ಹುಡುಕೋರು ನಮಗೆ ಆಟೋಗಳಲ್ಲಿ ಕಾರ್ಗಳಲ್ಲಿ. ಆ ಟೈಮಲ್ಲಿ ಅದು ಆಟೋ ಚಂದ್ರಿ ಅನ್ನೋನಿಗೆ ತುಕಾರಾಮ್ ಅನ್ನೋ ವ್ಯಕ್ತಿ ಶೆಲ್ಟರ್ ಕೊಟ್ಟಿರ್ತಾನೆ ನಮಗೆ. ತುಕಾರಾಮ್ ಅನ್ನೋ ಅವನ ಹೆಸರು ನಮಗೆ ಅಲ್ಲಿ ತನಕ ಗೊತ್ತೇ ಇರಲಿಲ್ಲ ನಮಗೆ. ಅವನು ಯಾರು? ಅವನು ಆಲ್ಬರ್ಟ್ ಅಸೋಸ್. ನಮಗೆ ಬ್ಯಾಡ್ದಿದ್ದ ವಿಚಾರಗಳವು ನನಗಂತೂ. ಹಾಂ, ಶೆಲ್ಟರ್ ಕೊಟ್ಟಾಗ ಶೆಲ್ಟರ್ ಕೊಟ್ಟಿದ್ದರು. ಅವನು ಅಲ್ಲಿ ಶೆಲ್ಟರ್ ಅವ್ರ ಶೆಲ್ಟರೆಲ್ಲ ಇದ್ದ ತುಕಾರಾಮ್ ಶೆಲ್ಟರಲ್ಲೇ. ಈ ಗಲಾಟೆಗಳು ನಡೆಯಬೇಕಾದ್ರೆ ಒಂದಿನ ಏನಾಗತ್ತೆ ಅಂದರೆ ನಮ್ಮ ತಮ್ಮಂಗೂ ಹೆಬ್ಬೆಟ್ ಮಂಜಿಗೂ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾರೆ. ಒನ್ ಟೈಮಲ್ಲಂತೂ ನಮ್ಮ ತಮ್ಮಂಗೆ ನೀ ಇರಲಿ ಅವರೆಲ್ಲ, ಹ್ಞೂ, ನಾನು ಇಲ್ದಾಗ, ಹ್ಞೂ, ಸಿಂಗಲ್ಲು ಇನ್ನು ಸಣ್ಣ ಹುಡುಗ, ಬಟ್ ಅವಾಗ ಸಖತ್ತು ಸ್ಟ್ರಾಂಗ್ ಹುಡುಗ. ಅವನು ಸ್ಟ್ರಾಂಗ್ ಅಂದರೆ ಅಂತಿಂತ ಸ್ಟ್ರಾಂಗ್ ಅಲ್ಲ ಅವನು. ಹಾಂ, ಹಂಗಿದ್ದ ಅವನು ಆ ರಕ್ತದಲ್ಲ ಹಂಗೆ ಇತ್ತೊಂದು. ಹಾಂ, ತುಕಾರಾಮ್ಗೂ ಹೇಳಿದ್ದೆ ಇದೆಲ್ಲ ಅವಶ್ಯಕತೆ ಇಲ್ಲ, ಮನೆ ಹತ್ರ ಹೋಗಿ ಹೇಳಿ ಬಂದಿದ್ದೆ ನಾನು ಆಟೋ ಓಡಿಸೋ ಹುಡುಗರು ಇದ್ರು ಅವಾಗ. ಆನಂದ ಅನೋಲೆ ಆನಂದ ಆಟೋ ಓಡಿಸ್ಕೊಂಡು ಅವ್ರವ್ರ ಜೀವನ ಎಲ್ಲ ಮಾಡ್ಕೊಂಡಿದ್ರು. ಹ್ಞೂ, ಎಲ್ಲ ಕೆಲವರೆಲ್ಲ ಒಂದು ಟೀಮು. ಹಾಂ, ಈಗ ನಮ್ಮ ತುಕಾರಾಮ್ ಕೇಸಲ್ಲಿ ಕೇಸು ಸುಮ್ಮನೆ ಫಿಟ್ ಮಾಡಿ ಸೂಲ್ ಆಗಿರಲಿ ರಾಜೀಮಿ ಆಗಿರಲಿ ಒಬ್ಬ ಅಟ್ಯಾಟ್ಯಾಕ್ ಆಗಿ ಸತ್ತೋದ ವಾಣಿ ಅಂತೇಳಿ, ಹ್ಞೂ, ಹೆಬ್ಬೆಟ್ ಮಂಜು. ಬಟ್ ನಾನು ಒಬ್ಬನೇ ಹೋಗಿ ಹೇಳಿ ಬಂದಿದ್ದೆ ಮನೆ ಹತ್ರನೇ, ಬೇಡ ನಮಗೂ ಅವ್ರಿಗೂ ಇರೋದು ವೈರತ್ವ ಅನ್ನೋದು ಅವಾಗ ಉಟ್ಕೊಂಡಿದ್ದು. ನೀವ್ಯಾಕೆ ಇನ್ವಾಲ್ವ್ ಆಗ್ತೀರಾ ಅಂತೇಳಿ ಹೇಳಿ ಬಂದ್ರೂ ಮತ್ತು ಅವ್ರ ತಮ್ಮಂದರು ಒಂದು ನವೀನ ಮತ್ತು ಇನ್ನೊಂದು ಹೆಸರು ಏನಾಯ್ತು ಅವನ ಹೆಸರು ತುಕಾರಾಮ್ ತಮ್ಮನ ಹೆಸರು. ಹ್ಞೂ, ಒಬ್ಬ ಈಗ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಒಬ್ಬ ಕೆಲಸ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಇದ್ದಾರೆ. ಅವರವರೆಲ್ಲ ಫೇವರ್ಸ್ ಅವ್ರ ಜೊತೆಗೆ ಇರೋರು ಚಂದ್ರಿ ಜೊತೆಗೆ ಶೆಲ್ಟರ್ ಕೊಟ್ಕೊಂಡು ಏನಾದರೂ ಮಾಡಬೇಕು ಅಂತೇಳಿ ನಮ್ಮ ತಮ್ಮಂಗಾಗಲಿ ಯಾರಿಗಾಗಲಿ ಬ್ಯಾಚಲ್ಲಿರೋರಿಗೆ
ಅವಾಗ ನಮಗೆ ಅನ್ನಿಸ್ತು ಇದು ಎಲ್ಲಿಗೋ ಹೋಗ್ತಾ ಇತ್ತಿದ್ದು ಇದರಲ್ಲಿ ನಮ್ಮ ತಮ್ಮನ ಕಳ್ಕೊಂಬೇಕಾಗತ್ತೆ ಅಂತೇಳಿ 99ನೇ ಇಸ್ವಿ ಜೂನ್ 7ನೇ ತಾರೀಕು ಅದೇ ಪ್ರೀಸೋತ್ತಪ್ಪ ಗಾಡಿ ನಾಲ್ಕು ಜನ ತಮಿಳ್ ಕುಮಾರ್ ಅಲ್ಲಿ ತಮಿಳ್ ಕುಮಾರ್ ಹಂಗೆ ಕುಶನ್ ಕಡೆಯಿಂದ ಕಳಿಸ್ಕೊಡ್ತಾರೆ ನಮ್ಮ ಹತ್ರ ಖರ್ಚಿಗೂ ದುಡ್ಡಿಲ್ಲ ಅವತ್ತು ಜೈಲಲ್ಲಿ ಎಂಟ್ರಿ ಆಗ್ತೀವಿ ಒಂದು ಮರ್ಡರ್ ಆಗೋಕ್ಕಿಂತ ಮುಂಚೆ ಅವತ್ತು ಮರ್ಡರ್ ಆಗೋಕ್ಕಿಂತ ಮುಂಚೆ ಬೆಳಗ್ಗೆ 12 ಗಂಟೆಗೆ ಜೈಲಿಗೆ ಒಂದು ಎಂಟ್ರಿ ಹೋಗಿರ್ತೀವಿ ನಾನು ಎಬ್ಬೆಟ್ ಮುಂಜ ಹೋದಾಗ ನಮಗೆ ಒಂದು 200 ರೂಪಾಯಿ ಕೊಡ್ತಾರೆ ಕುಶ ಆಟೋ ಖರ್ಚಿಗೆ ಅದು ಇದು ಅಂತ 200 ರೂಪಾಯಿ ಅದು ಏನೂ ಇಲ್ಲ ಅಲ್ಲ ದುಡ್ಡು ಏನೂ ಇಲ್ಲ ನನ್ನ ಹತ್ರ ಹಾಂ 200 ರೂಪಾಯಿ ಕೊಟ್ಟಿದ್ದಕ್ಕೆ ಮತ್ತೇನು ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಯಾವುದಕ್ಕೋಸ್ಕರ ಮಾಡಿದ್ದಲ್ಲ ನಮ್ಮ ಕಡೆಯಿಂದ ಒಬ್ಬನ ಕಳಿಸ್ಕೊಡ್ತೀನಪ್ಪ ಜೊತೆಯಲ್ಲಿ ಅಂತ ಹೇಳಿದಾಗ ಅದೇ ವ್ಯಕ್ತಿ ತಮಿಳ್ ಕುಮಾರ ಕಳಿಸ್ಕೊಟ್ಟಿದ್ದು ಅದಕ್ಕಿಂತ ಮುಂಚೆ ನಮಗೂ ಅವ್ರಿಗೂ ಏನೂ ಪರಿಚಯ ಇಲ್ಲ ನನ್ನ ಜೀವನದಲ್ಲಿ ತಮಿಳ್ ಕುಮಾರ್ ಹಂಗೆ ಏನಾದರೂ ನಾನು ತುಂಬ ಹತ್ರದಲ್ಲಿ ಜೈಲಲ್ಲೂ ಒಟ್ಟಿಗಿಲ್ಲ ಏನಾದರೂ ಇದ್ದಿದ್ದಂದರೆ ಒಂದು 5-6 ಸತಿ ಭೇಟಿಯಾಗಿರ್ಬೋದು ಅವ್ರ ಎನ್ಕೌಂಟ್ರ್ ಆಗಿ ಸಾಯೋಕ್ಕಿಂತ ಮುಂಚೆ ಅಷ್ಟೇ 5-6 ಸತಿ ಒಂದು ಆ ಮರ್ಡರ್ ಆಗೋ ದಿನ ಮರ್ಡರ್ ಆಗಿಂತ ಮುಂಚೆ ನಮ್ಮ ಮಂಜು ಮತ್ತು ಇವ್ರ ಹತ್ರ ಎಲ್ಲ ಬಂದು ಮಾತಾಡ್ಕೊಂಡು ಹೋಗಿದ್ದಂತೆ ನಮ್ಮ ತಮ್ಮನ ಜೊತೆಗೆ ಅದೇ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಲ್ಲ ನಮಗೂ ಇನ್ನು ಹುಡುಗರಲ್ವಾ ಫೀಲ್ಡ್ ನೋಡಿದ್ರೆ ಅಲ್ಲಿ ಆ ಕಡೆ ಅವ್ರಿಗೆ ಸಪೋರ್ಟರ್ಸ್ ಆಗಿ ಒಂದು ಇಡೀ ದೊಡ್ಡ ಬ್ಯಾಚೆ ಹಾಲ್ ಭಟ್ ಚಂದ್ರು ಅವರೆಲ್ಲ ಹಳೇ ಪುರಾತನವಾದ ರೌಡಿಗಳು ಆ ಟೈಮಿಗೆ ರಾಮಕೃಷ್ಣಮೂರ್ತಿ ಶಿಷ್ಯಂದರು ಅಷ್ಟೊತ್ತಿಗೆ ಆಗಲೇ ಯಾದವ್ ಸಣ್ಣ ವಿಚಾರ ಎಲ್ಲ ಒಟ್ಟಿಗೆ ಅವ್ರ ಶಿಷ್ಯಂದ್ರೆ ಎಲ್ಲ ಟೀಮ್ ದೊಡ್ಡ ಟೀಮ್ ಅವರಿಗೆ ಅಷ್ಟೊತ್ತಿಗೆ ಅವರು ಸುಂದರಾಶ್ರಯದಲ್ಲಿ ಒಂದು ಗಲಾಟೆ ಮಾಡ್ಕೊಳ್ತಾರೆ ರಾಮಕೃಷ್ಣಮೂರ್ತಿ ಮತ್ತು ಹಾಲ್ ಭಟ್ ಅವರು ಕೆಲವರು ಕೃಷ್ಣಮೂರ್ತಿ ಕಡೆ ಇರ್ತಾರೆ ಕೆಲವರು ಹಾಲ್ ಭಟ್ಟನ ಜೊತೆಗೆ ಇರ್ತಾರೆ ಕೃಷ್ಣಮೂರ್ತಿ ಈ ಕಡೆ ಇರಬೇಕಾದ್ರೆ ಇರೋರಲ್ಲಿ ಕುಶಾನೂ ಇರ್ತಾನೆ ಅವತ್ತು ಲವ ಮತ್ತು ಕುಶ ಇಬ್ಬರೂ ಇರ್ತಾರೆ ಅವತ್ತು ಸಣ್ಣದಾಗ ಒಂದು ಫೈರಿಂಗ್ ನಡೀತದಲ್ಲಿ ಆ ಗಲಾಟೆ ನಾವೆಲ್ಲ ಆಂಧ್ರದಲ್ಲಿ ಇರ್ತೀನಿ ಅದು ಆಗಿದ್ದು 98ನೇ ಇಸ್ವಿ ಹಾಂ ಇವೆಲ್ಲ ನಮಗೆ ಗೊತ್ತೇ ಇಲ್ಲ ಇನ್ಸಿಡೆಂಟ್ ಆಗಿರೋದು ಶಿವಮೊಗ್ಗ ಬಂದಮೇಲೆ ಗೊತ್ತಾಗಿದ್ದಿವೆಲ್ಲ ಇವೆಲ್ಲ ಅವಮಾನಗಳು ಆದಮೇಲೆ ಕೆ ಎಮ್ಗೂ ಯಾರಾದರೂ ಬೇಕಾಗಿತ್ತಲ್ಲ ಒಂದು ಇನ್ಸಿಡೆಂಟ್ ನಡೀತತ್ತಲ್ಲ ಅಷ್ಟೊತ್ತಿಗೆ ಆಗಲೇ ಅವರು JDSಅಲ್ಲಿ ಪ್ರಬಲವಾದ ನಾಯಕರು ದೇವೇಗೌಡರು ಪಟ್ಟ ಶಿಷ್ಯಂದರು ಅವಾಗ ಎಲ್ಲ ಇದ್ದರು ಯಾರ್ದೋ ಮೂಲಕ ನನಗೂ ಹೇಳಿ ಕಳಿಸ್ತಾರೆ ಏಯ್ ಸತೀಶ ಅವಳೆ ಹುಡುಗ ಅವಳೆ ಚೆನ್ನಾಗಿ ಫೈಟ್ ಮಾಡ್ತಾನಂತೆ ಹಂಗಂತೆ ಹಿಂಗಂತೆ ಕತೆ ಹೇಳಿರ್ತಾರಲ್ಲ ಹಿಂದ್ಗಡೆ ಅವರು ನಮಗಿಂತ ಜಾಸ್ತಿ ಬಿಲ್ಡಪ್ಗಳು ಹೊರಗಿರೋರೇ ಜಾಸ್ತಿ ಕೊಟ್ಟಿರ್ತಾರೆ ಹಂಗೆ ಹಿಂಗೆ ಅಂತೇಳಿ ಇವೆಲ್ಲ ಅವ್ರ ಜೊತೆ ನಮ್ಮ ಡೈರೆಕ್ಟ್ ಚರ್ಚೆಗಳಾಗಿಲ್ಲ ಬಟ್ ಮಾತಾಡಿದ್ದಾರೆ ಎಲ್ಲನೂ ಫೋನ್ ಮೂಲಕ ಆಗಲಿ ಅವಾಗೆಲ್ಲ ಲ್ಯಾಂಡ್ಲೈನ್ಸ್ ಮೊಬೈಲು ಇರಲಿಲ್ಲ ಮೊಬೈಲ್ ಇತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಎರಡು ಯಾರ ಹತ್ರನೋ ಎಲ್ಲೋ ಊರಿಗೆ 4-5 ಮೊಬೈಲ್ ಇದ್ದಿದ್ದ ಕಾಲ ಅದು ಅವಾಗ ಆಯಿತು ನಮ್ಮ ತಮ್ಮಂಗೂ ಅಟ್ಯಾಕ್ ಮಾಡ್ತಾರೆ ಒಂದಿನ ಇದಾಕೋ ನಮ್ಮ ತಮ್ಮಂಗೆ ಆಪತ್ತೈತೆ ಅವನಿಗೋಸ್ಕರ ಅಂತ ಹೇಳಿ ತುಕಾರಾಮ್ ಮರ್ಡರ್ ಆದಮೇಲೆ ಅದು ಆಗಕ್ಕಿಂತ ಮುಂಚೆನೆ ಹಾಂ ಯಾಕೋ ಅಂತೇಳಿ 7ನೇ ತಾರೀಕು ಆ ಇನ್ಸಿಡೆಂಟ್ ನಡೆದೋಗತ್ತೆ ನಾವು ನಂಬ್ಕೊಂಡಿದ್ವಿ ಯಾರು ಬರ್ತಾರೆ ಹಿಂದೆ ಅಲ್ಲಿ ಮಾತು ಕೊಟ್ಟಿದ್ರು ಇವರು ಎಲ್ಲ ನಾವು ಬರ್ತೀವಿ ಯಾರ ಕೈಲಿ ಆಗದಿರೋ ಇನ್ಸಿಡೆಂಟ್ ಅವತ್ತು ಆಯಿತು ಹಿಂದೆಲ್ಲ ಗಲಾಟೆಗಳಾಗೋ ರೌಡಿಸಮ್ ಫೀಲ್ಡಲ್ಲಿ ಅವಾಗ ರೌಡಿಸಮ್ ಫೀಲ್ಡ್ ಇದ್ದಿದ್ದೆ ಕಾಮಾಕ್ಷಿ ಬಿ ಎಲ್ಲ ಏರಿಯಾ ವೈಸು ಅವರವರೇ ಅವ್ರವ್ರ ನೆಂಟರುಗಳೇ ಸಾಯಿಸ್ಕೊಳೋರು ಅವರ ದುಶ್ಮನಿಗಳು ಅಲ್ಲಲ್ಲೇ ಇದ್ವು ಬಟ್ ಓವರಾಲ್ ರೌಡಿಸಮ್ ಫೀಲ್ಡಲ್ಲಿ ಯಾವುದು ಅಂಥ ಇನ್ಸಿಡೆಂಟ್ ಆಗಿರಲಿಲ್ಲ ಫಸ್ಟ್ ಇನ್ಸಿಡೆಂಟ್ ಅದು ಮಿಲ್ಗಟ್ಟಕ್ಕೆ ಹೋದರೆ ಒಬ್ಬರು ಬ್ಯಾಚ್ ಎಲ್ಲ ಪೋರ್ದು ಇತ್ತಲಾಗಿ ಇಲ್ಲಿ ಬರಮಪ್ಪ ನಗರಕ್ಕೆ ಹೋದರೆ ಅಲ್ಲಿ ಸಿದ್ದಯ್ಯ ರಸ್ತೆಗೆ ಹೋದರೆ ಕೆಲವರು ನನ್ನ ರೌಡಿಗಳು ನನಗೇನು ಸಿಗರೆಟ್ಗಳು ಅತ್ತೊಂಬ ಟೀ ತಂದು ಕೊಡು ಅಂತ ಹೇಳ್ತಾ ಇರೋದು ರೌಡಿಗಳು ಆಗಿನ ಕಾಲದಲ್ಲಿ ಗಂಗಾ ಅರುಣ ಗೋಪಿ ಮೆಂಟಲ್ ಗೋಪಿ ಅಂತೇಳಿ ಅಂಥ ರೌಡಿಗಳು ಎಲ್ಲ ಈಗ ಯಾರೂ ಇಲ್ಲ ಕೆಲವರು ಎಲ್ಲ ಸತ್ತೋ ಕೆಲವರು ಆರೋಗ್ಯದಿಂದ ಸತ್ತೋರು ಕೆಲವರು ಮರ್ಡ್ರಾಗಿ ಸತ್ತೋದ್ರು ಎಲ್ಲ ಅವಾಗಿನ ಕಾಲ ನಮಗೆ ಇನ್ನೊಂದು ಅವಾಗ ಇನ್ನೊಂದು ಮಾಲೆ ಹಾಕೋದು ಫಸ್ಟ್ ಟೈಮು 1995ನೇ ಇಸ್ವಿಯಲ್ಲೇ ಫಸ್ಟ್ ಟೈಮ್ ನಾನು ಮಾಲೆ ಹಾಕಿದ್ದು ಏನೋ ಅದೊಂದು ಕ್ರೇಜ್ ಮಾಲೆ ಹಾಕಬೇಕು ಎಲ್ಲರೂ ಆಗ್ತಾ ಇರಲ್ಲ ಈ ರೌಡಿಗಳೆಲ್ಲ ಜಾಸ್ತಿ ಆಗ್ತಿರೋದು ನಮ್ಮ ಮಾಲೆಗಳು ಇಲ್ಲೇ ನೋಡಿರ್ಬೋದು ನೀವು ಏನೋ ಲಿಂಕ್ ಅವ್ರಿಗೂ
ದುಶ್ಚಟಗಳಿಂದ ಅದಕ್ಕೆ ಕೆಲವು ದಿನ ದೂರ ಇರಬೇಕಂತನೋ ಮನಶಾಂತಿಗೋ ಏನೋ ಒಳ್ಳೆಯದೇ. ನಾವು ಅವ್ರು ನೋಡು ಹಂಗೆ ಹಾಕಿದ್ವಿ. 95ನೇ ಇಸ್ವಿಯಲ್ಲೇ ನಾನು ಮಾಲೆ ಕೆಲವು ಸಿದ್ದಯ್ಯ ರಸ್ತೆ ಹುಡುಗರ ಜೊತೆಗೆ ಮತ್ತು ಕೆ ಆರ್ ಪುರಂ ರೋಡ್ ಹುಡುಗರ ಜೊತೆಗೆ ಎಲ್ಲ ಸೇರಿ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇದ್ದರು ಅದ್ರ ಜೊತೆಗೆ ರೌಡಿಗಳು ಎಲ್ಲ ಇಂಟರ್ಲಿಂಕ್ ಅವೆಲ್ಲ ರೌಡಿಗಳು. ನೀವು ಎಲ್ಲೇ ಕೇಳಿರ್ರಿ, ಯಾವುದೇ ಊರಿಗೋ ಅಲ್ಲಿ ಒಂಥರ ಏನೋ ಕ್ರೇಜ್ ಅವರಿಗೆ, ಯುವಕರಿಗೆ ಒಂಥರ ಏನೋ ಒಂಥರ ಯೂರೋಯಿಸಮ್ ಥರ ಅವರು. ಹಾಂ, ಅಲ್ಲಿ ಮತ್ತೆ ಬದನೇಕಾಯಿ ಏನೂ ಇರಲ್ಲ ಅಲ್ಲಿ. ಹಾಂ, ಅದಕ್ಕೆ ನಾವೇನು ಹೇಳೋದು ಗೊತ್ತಾ, ಈಗ ಇವೆಲ್ಲ ಇಷ್ಟೆಲ್ಲ ಭಾಷಣಗಳೆಲ್ಲ ಹೇಳ್ತಾ ಇದ್ದೀವಲ್ಲ ನಾವು, ಇದೇನೋ ನಾವು ಸ್ಕೋಪ್ ಕೊಟ್ಕೊಂಡು ನಮ್ಮ ಹೆಸರು ಫೋಕಸ್ ಮಾಡ್ಕೊಳಕ್ಕಲ್ಲ. ನಾವೆಲ್ಲ ಹೆಂಗೆ ಹಾಳಾದ್ವಿ, ಯಾಕೆ ಹಾಳಾದ್ವಿ, ಇವೆಲ್ಲದಿಂದ ದೂರ ಇರಲಿ ಈಗಿನ ಯುವಕರು ಅಂತ ಹೇಳಿ ಒಂದು ಮೆಸೇಜ್ ಹೋಗಲಿ ಅಂತೇಳಿ. ಈಗ ಬದಲಾಗ್ತಾರೆ, ರೌಡಿಸಮಲ್ಲಿ ಬಂದಾಗ ಎಲ್ಲರೂ ರೌಡಿಗಳ ಥರನೇ ಉಳ್ಕೊಳಲ್ಲ. ಹಲವಾರು ಜನ ರೌಡಿಗಳಿದ್ದಾರೆ ನನ್ನ ಜೊತೆಗೆ ಬದಲಾದವರು ಶಿವಮೊಗ್ಗದಲ್ಲಿ, ಇವನ್ ಇನ್ಕ್ಲೂಡಿಂಗ್ ನನ್ನ ಕೇಸ್ನವರು ಸೇರಿಸಿ. ಅದರಲ್ಲಿ ಒಂದಿಬ್ಬರು ತುಂಬ ದೊಡ್ಡ, ಒಂದು 2-3 ಜನ ತುಂಬ ದೊಡ್ಡ ದೊಡ್ಡ ಹೆಸರುಗಳು ತೊಗೊಂಡ್ಯಾರ ಈಗ ತುಂಬ ದೊಡ್ಡದ. ಅವ್ರ ವೈಯಕ್ತಿಕ, ನಾವೇನು 2003 ನಾವು ಬೇಡ ಅಂತ ಬಿಟ್ವಿ. ನಾನು ಎಸ್ಪೆಷಲಿ 4 ಜೈಲುಗಳು ನೋಡಿದವನು, ಒಂದು ಧಾರವಾಡ, ಒಂದು ಬಳ್ಳಾರಿ, ಒಂದು ಮೈಸೂರು, ಮತ್ತು ಶಿವಮೊಗ್ಗ. 4 ಜೈಲು, 4 ಜೈಲುಗಳು, 4 ವಿಧದ ಒಂದೊಂದು ಥರ ಒಂದೊಂದು ಜೈಲು. ಇಡೀ ರಾಜ್ಯ ತುಂಬ ಇರೋ ಕ್ರಿಮಿನಲ್ಸ್ ಎಲ್ಲ ಬರ್ತಾರೆ ಜೈಲುಗಳಿಗೆ, ಸೆಂಟ್ರಲ್ ಜೈಲುಗಳಲ್ಲಿ. ಶಿವಮೊಗ್ಗ ಆದರೆ ಸಣ್ಣದಲ್ವ, ಸಣ್ಣದು, ಅದು ಸಮುದ್ರಗಳು ದೊಡ್ಡ ದೊಡ್ಡ. ನಾ ಆ ಸವಾಸಗಳನ್ನ, ಏ ನಮಗೆ ಎಂತೆಂಥವ್ರು ನಮಗೆ ಜೈಲಲ್ಲೇ ಎಂತೆಂಥ ರೌಡಿಗಳು ಪರಿಚಯ ಗೊತ್ತಾ, ಅಂತಾರಾಷ್ಟ್ರೀಯ ಮಟ್ಟದ ಡಾನ್ಗಳು ನಮಗೆ ಪರಿಚಯ. ಬಟ್ ನಾನು ಬಂದಮೇಲೆ, ನಾನು ಏನು ಜೈಲಿಂದ ಹೊರಗಡೆ ಬಂದಲ್ಲ 2000, ಮತ್ತು ರಿಟರ್ನ್ ಯಾರು ಸವಾಸಕ್ಕೂ ಹೋಗಿಲ್ಲ 6 ಸವಾಸಕ್ಕೆ. ಅದಕ್ಕೆ ಇವತ್ತು ನಾನು ಸಾಧ್ಯ ಇಲ್ಲಿ ಈ ಅಂತಕ್ಕಿದ್ದೀನಿ ಅಂದರೆ ನಮಗೆ ಬೇಡ್ದಿತ್ತದು. ನಮಗೇನಾಗಬೇಕಾಯ್ತು ಅದರಿಂದ, ಯಾರು ರೌಡಿಗಳು ತೊಗೊಂಡು ನಾವೇನಾಗಬೇಕಾಯ್ತು, ಹೌದಲ್ವ? ಬೇಡ ಅಂತ ಬಿಟ್ಟಮೇಲೆಲ್ಲ ಅವ್ರು ಎಂಥ ದೊಡ್ಡ ರೌಡಿಗಳು ಅಲ್ಲಿಗೆ ಸ್ಟಾಪ್. ನಾವು ಎಂತೆಂಥ ಮಂಗಳೂರು ರೌಡಿಗಳು, ಬೆಂಗಳೂರು ರೌಡಿಗಳು, ಮಂಡ್ಯ ರೌಡಿಗಳು, ಮೈಸೂರು ರೌಡಿಗಳು, ಬೆಳಗಾಂ ರೌಡಿಗಳು, ಎಲ್ಲ ಜೈಲು, ಬಳ್ಳಾರಿ ನಕ್ಸಲೈಟ್ಸ್ಗಳು, ಬಳ್ಳಾರಿ ರೌಡಿಗಳು, ಗುಲ್ಬರ್ಗದು, ಭೀಮಾ ತೀರದ ಹಂತಕರು, ಎಷ್ಟೆಷ್ಟು ಜನ ಪರಿಚಯ, ಎಷ್ಟೆಷ್ಟೋ ಜನ ಇವತ್ತು ಒಳ್ಳೊಳ್ಳೆ ಮಿನಿಸ್ಟ್ರುಗಳಾಗ್ಯಾರ ನಮ್ಮ ಜೊತೆಗೆಲ್ಲ ಇದ್ದವರು ಕೆಲವರು ಒಳ್ಳೊಳ್ಳೆ ನಗರಸ ಅಲ್ಲ. ಅದು ಬದಲಾವಣೆ, ಅವು ಅವರಿಗೆ ಭಗವಂತ ಆ ಅವಕಾಶನ ಕಲ್ಪಿಸ್ಕೊಟ್ಟಿರ್ತಾನೆ. ಒಳ್ಳೆ ಮಾರ್ಗ ಹಿಡಿದು, ಹಾಂ, ಒಳ್ಳೆ ಮಾರ್ಗ ಹಿಡಿದವ್ರಿಗೆ ಅದು. ನಾವು ಹೋಗಲಿಲ್ಲಪ್ಪ, 2003 ನಂತರ ಯಾರು ಟಚ್ಚಲ್ಲಿ ಹೋಗಿಲ್ಲ. ನಾವು ಬೆಂಗಳೂರು ಕಡೆ ಕ್ರಿಮಿನಲ್ ಫೀಲ್ಡ್ ಕಡೆ ತಲೆ ಎತ್ತೇ ಹೋಗಿಲ್ಲ. ಬಟ್ ಹೋದರು ನಮ್ಮ ಕೇಸ್ನವ್ರ ಒಬ್ಬರು A5 ಇದ್ದರು, ಮಂಜುನಾಥ್ ಅಂತ ಹೇಳಿ, ಅಲ್ಲಿ ಸೆಬೆಟ್ ಮಂಜ, ಇನ್ನೊಬ್ಬ ಅಣ್ಣ ವೇಣು ಅಂತೇಳಿ, ನನಗೆ ಕ್ಲೋಸ್ ಫ್ರೆಂಡು, ಕ್ರಿಕೆಟ್ ಫ್ರೆಂಡು. ಯಾರಣ್ಣ? ಸೆಬೆಟ್ ಮಂಜ ಅವ್ರ ಅಣ್ಣ, ವೇಣು ಅಂತೇಳಿ. ಅವನೊಬ್ಬ ಇಂಜಿನಿಯರ್, ಇವತ್ತೆಲ್ಲ ಅಮೇರಿಕದಲ್ಲಿ ಇದ್ದಾನೆ, ವರ್ಕ್ ಮಾಡಿ ಎಲ್ಲ ಚೆನ್ನಾಗಿದ್ದಾರೆ. ಇವತ್ತು ನನ್ನ ಕೇಸ್ನ, ನನಗೆ ಯಾರು ಗುರುಗಳು ಇಲ್ಲ, ಯಾರು ಶಿಷ್ಯಂದರು ಇಲ್ಲ. ಆಗಿನ ಟೈಮಿಗೆ ಸನ್ನಿವೇಶಕ್ಕೆ ತಕ್ಕಂಗೆ ನಾನು ಆ್ಯಕ್ಟಲ್ಲ, ಆ್ಯಕ್ಟು ರಿಯಾಕ್ಟ್ ಮಾಡ್ಕೊಂಡು ಹೋದವನು. ಇದಂತೂ ಒಂದು ಫ್ಯಾಕ್ಟು. ಇವತ್ತು ಯಾವ ದೇಶದಲ್ಲಿ ಇದ್ದಾರೋ ಗೊತ್ತಿಲ್ಲ, ನಮ್ಮಣ್ಣವರು ಹೆಬ್ಬೆಟ್ ಮಂಜಣ್ಣವರು. ನಿಮಗಿಂತ ಸೀನಿಯರ್ ಅವರು? ಸೀನಿಯರು ಜೂನಿಯರ್ ಅಂತ ಬರಲ್ಲ, ನನಗಿಂತ ನಮ್ಮ ತಮ್ಮನ್ನ ಫ್ರೆಂಡ್ಸ್ ಅವರಲ್ಲ, ಪೃಥ್ವಿ ಅವ್ರ ಫ್ರೆಂಡ್ಸು, ಮತ್ತು ಈಗ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ಅಣ್ಣವ್ರಂತ ಹೇಳಲೇಬೇಕಲ್ಲ. ಆಮೇಲೆ ಇನ್ನೊಂದು ವಿಷಯ, ಪೃಥ್ವಿ ಮಾನಸಿಕ ಅಸ್ವಸ್ಥ ಆಗ ಕಾರಣ ಏನು ಅಂದರೆ, ನಿಮ್ಮ ತಮ್ಮ? ತಮ್ಮಂಗೆ ಒಂದು ಏನಂದರೆ ದೈವಿಚ್ಛ ಏನದು, ಬಳ್ಳಾರಿ ಜೈಲಿಗೆ ನಮ್ಮ ಶಿವಮೊಗ್ಗ ಜೈಲಲ್ಲಿ ಬೇಲ್ ಮಾಡಿಸ್ತೀವಿ ಅಂತೇಳಿ ಏನು ಹಿಂದೆ ಮಾತು ಕೊಟ್ಟಿದ್ರು, ಯಾರು ಆ ಫೈಲ್ಗಳು ತೊಗೊಂಡೋಗಿದ್ರು ಅವರೇ ರಿಜೆಕ್ಟ್ಗಳು ಮಾಡಿಸ್ಯಾರ ಬೇಲ್ಗಳನ್ನ, ಅವರೇ ರಿಜೆಕ್ಟ್ಗಳು ಮಾಡಿಸ್ಯಾರ ಬೇಲು. ಬೇಲೆ ಸಿಗಲ್ಲ ನಮ್ಗೆ, 2-2 ಸತಿ ಬೆಂಗಳೂರಲ್ಲಿ ರಿಜೆಕ್ಟ್ ಆಗುತ್ತೆ. ನಾವು ಬಳ್ಳಾರಿ ಜೈಲಿಗೆ ಹೋಗ್ತೀವಿ, ಅದರಲ್ಲಿ ನಾನು, ನನ್ನ ತಮ್ಮ, ಹೆಬ್ಬೆಟ್ ಮಂಜ ಮತ್ತು ರಾಜಿಮಿ ಅಂತೇಳಿ 4 ಜನ ಬಳ್ಳಾರಿ ಜೈಲಿಗೆ ಹೋಗ್ತೀವಿ. ಸುಮ್ಮನೆ ನಾವಾಗೆ ಟ್ರಾನ್ಸ್ಫರ್ ಕೇಳ್ಕೊಂಡು ಅಲ್ಲೇ ನಮಗೆಲ್ಲ ಮಂಗಳೂರು, ಬೆಂಗಳೂರು ಎಲ್ಲ ಅಂತಾರಾಷ್ಟ್ರೀಯ ಮತ್ತು ರೌಡಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಇರೋವಂಥ ರೌಡಿಗಳು, ಮಂಗಳೂರು ರೌಡಿಗಳು, ಯತೀಶ್ ಅಣ್ಣ ಇರ್ಬೋದು, ಎಲ್ಲ ದೊಡ್ಡ ದೊಡ್ಡವರು. ಅವಾಗೇ ಇದ್ವಿ ಆ ಜೈಲಲ್ಲೇ ಇದ್ವಿ, ಅದರಲ್ಲಿ ಸುಮಾರು ಜನ ಎಲ್ಲ ಸತ್ತೋದ್ರು, ಕೆಲವರೆಲ್ಲ ಈಗ ಚೆನ್ನಾಗಿದ್ದಾರೆ, ಪರಿಚಯ ಆಗ್ತಾರೆ.
ನಾವು ಕೋರ್ಟ್ ಕೇಸಿನ ನಿಮಿತ್ತ ನಾನು ಮತ್ತು ಹೆಬ್ಬೆಟ್ ಮಂಜೆ ಅಲ್ಲೇ ನಮ್ಮ ತಮ್ಮಂಗೂ ಅವನಿಗೇನ ಕಿರಿಕಾಗೋ ಅವ್ನು ಬೆಂಗಳೂರು ಜೈಲಿಗೆ ಹೋಗ್ತಾನಲ್ಲಿ. ನಾನು ಶಿವಮೊಗ್ಗ ಜೈಲ್ ಕಡೆ ಕೇಸು ಇತ್ತು ಅಂತೇಳಿ, ಯಾವುದೋ ಒಂದು ಹಳೆಯ ಕೇಸ್ ನಾನು ಆಂಧ್ರದಲ್ಲಿ ಇದ್ದಾಗ ಇಲ್ಲಿ ಹಾಕಿರ್ತಾರೆ, ನನಗೆ ಕೇಸ್ ನಾನು ಮಾಡಿಸಿ ಇನ್ನು ನಾನು ಇದನ್ನು ಕೇಸಲ್ಲಿ ಅಂತೇಳಿ ಆ ಕೇಸಿಗೆ ವಿಚಾರಣೆಗೆ ಹೋಗ್ತೀವಿ. ಆ ಕೇಸ್ ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ನಾವೇ ಒಂದು ಐದಾರು ಜನ ಇರ್ತೀವಲ್ಲ, ಹೈಕೋರ್ಟಲ್ಲಿ ಕೇಸ್ ಅಕ್ವಿಟ್ ಆಗುತ್ತೆ, ಅಲ್ಲೊಂದು ಶಿಕ್ಷೆ ಕೊಡ್ತಾರೆ. ಹೈಕೋರ್ಟಲ್ಲಿ ಧಾರವಾಡ ಜೈಲಿಗೆ ಅಲ್ಲಿಂದ ಹೋಗ್ತೀವಿ, ಅಲ್ಲಿಂದ ಲಾಯರ್ ಮೂಲಕ ಹೈಕೋರ್ಟಲ್ಲಿ ನಾವು ಹಾಕೊಂಡಾಗ ಕೇಸು ಹೈಕೋರ್ಟಲ್ಲಿ ಕೇಸು ಬಿಡುಗಡೆ ಮಾಡುತ್ತೆ ಕೇಸನ್ನ. ಇದು ಒಂದಂಥದ್ದು ವಿವರಣೆ. ಹಾಂ, ಇದು ಹೇಳ್ತಾ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ನೀವೇ ಹೊರಗಡೆ ಕೇಳ್ತಾ ಹೋಗ್ತಿರಲ್ಲ, ನೀವು ಎಲ್ಲ ವಿವರಣೆ ನಮ್ಮ ಪತ್ರಿಕೆ ಮೂಲಕ ನಾವು ಬರಿತಾ ಹೋಗ್ತೀವಿ. ಬರಿತಾ ಹೋಗ್ತಾ ಇನ್ನೊಂದು ಕೆಲವು ವಿಚಾರ ಹೇಳಬೇಕು. ನಾಳೆ ನಾನು ಅರುಣಾಚಲಂ ತಿರುವಣ್ಣಾಮಲೆ ದೇವಸ್ಥಾನದ ಸನ್ನಿಧಿಯಲ್ಲಿ ನಾಳೆ ಅಲ್ಲೇ ಮಾಲೆಯನ್ನು ಧರಿಸ್ತಾ ಇದ್ದೀನಿ. ಮಾಲೆ ಹಾಕ್ಬಿಟ್ಟು ಕೆಲವು ಇನ್ಸಿಡೆಂಟ್ಗಳು ಹೇಳಬೇಕು. ಯಾಕಂದರೆ 2018 ಇಸ್ವಿಯಲ್ಲಿ ನಾನು ಮಾಲೆ ಹಾಕಿದಾಗೆ ನನ್ನ ಮೇಲೆ ಒಂದು ಕೊಲೆ ಆರೋಪ ಬರುತ್ತೆ. 2004 2018 ಎಷ್ಟು ಹೆಚ್ಚು ಕಮ್ಮಿ 14 ವರ್ಷ ಗ್ಯಾಪಲ್ಲಿ ಎಷ್ಟೆಷ್ಟೋ ಜನ ನನ್ನ ಸ್ನೇಹಿತರುಗಳೆಲ್ಲ ಸತ್ತೋದ್ರು, ಕೊಲೆಗಳಾದವು. ಅದರಲ್ಲಿ ಎಲ್ಲೂ ಕೇಳಬಾರ್ದೇ ಇರೋ ವಿಚಾರ ಕೊಲೆ ಕೇಸಲ್ಲಿ ಸತೀಶ ಇದ್ದಾನೆ, ಅವನಿದ್ದಾನೆ, ಇವನಿದ್ದಾನೆ ಅಂತೇಳಿ 2018 ಅದು ಯಾಕೆ ಕೂಗ ಬಂತು, ಕಾರಣಗಳೇನು ನಾಳೆ ಒಂದು ಸ್ವಲ್ಪ ಹೇಳ್ತೀನಿ. ಅದನ್ನು ಮಾಲೆ ಹಾಕ್ಕಂಡೇ ಹೇಳ್ಬೇಕಂತ ಇದ್ದೀನಿ ನಾನು. ಅದಕ್ಕೆ ತಿರುವಣ್ಣಾಮಲೆಗೆ ಬಂದಿದ್ದೀನಿ ಮಾಲೆ ಹಾಕೋಕ್ಕೆ. ನಾಳೆನ ಮಾಲೆ ಧರಿಸಿದ ಮೇಲೆ ನಾಳೆ ಮಧ್ಯಾಹ್ನ ಹೇಳಿ ಅದೊಂದು ಸ್ವಲ್ಪ ಡನ್. ಓಕೆ.